ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರು? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಅಲೋವೆರಾ ಜೆಲ್ಲನ್ನು ಸ್ನಾನ ಮಾಡುವಾಗ ಯಾವ ರೀತಿ ಉಪಯೋಗಿಸಬೇಕು, ಇದರಿಂದ ಹೇಗೆ ನಮ್ಮ ಸ್ಕಿನ್ ಬೆಲ್ಲಗಾಗುತ್ತೆ, ಹಾಗೆ ನಮ್ಮ ಮುಖದಲ್ಲಿರುವಂಥ ಸನ್ಬರ್ನ್ ಹೇಗೆ ರಿಮೂವ್ ಮಾಡುತ್ತೆ ಅನ್ನೋದನ್ನು ಡೀಟೇಲ್ಸ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಹತ್ರದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಇದೇ ತರ ನಾನು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ನಾನು ಇವತ್ತು ಅಲೋವೆರಾ ಪ್ಯಾಕ್ ಅನ್ನ ತೋರಿಸ್ತಾ ಇರೋದು. ಒಂದು ಅಲೋವೆರಾವನ್ನ ತಗೊಂಡಿದ್ದೀನಿ, ಆಲ್ರೆಡಿ ಯೂಸ್ ಮಾಡಿರುವಂತ ಅಲೋವೆರಾ. ಅದನ್ನ ಸೈಡ್ ಕಟ್ ಮಾಡಿ ಬಿಸಾಡ್ತಾ ಇದ್ದೀನಿ. ಅದು ಒಂಥರ ಯೆಲ್ಲೋ ಕಲರ್ ಗೆ ಟರ್ನ್ ಆಗಿದ್ರೆ ಆ ಅಲೋವೆರಾವನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಸ್ಕಿನ್ ಅಲರ್ಜೀಸ್ ಬರ್ಬೋದು. ಅದಕ್ಕೋಸ್ಕರ ಅದನ್ನ ರಿಮೂವ್ ಮಾಡಿ ಫ್ರೆಶ್ ಆಗಿರುವಂತ ಅಲೋವೆರಾವನ್ನೇ ಯೂಸ್ ಮಾಡಬೇಕು. ಓಕೆ, ಇನ್ನು ಇದ್ರ ಎರಡು ಸೈಡ್ ಕೂಡ ಕಟ್ ಮಾಡಿ ತೆಗೆಯೋಣ. ಆನಂತರ ಇದನ್ನ ಒಂಥರ ಕ್ರಶ್ ಮಾಡಿ ಇದರ ಮೇಲೆ ಏನು ಈ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡಿ ಕೊಡಬೇಕು. ನಾನಿಲ್ಲಿ 2 ಟೇಬಲ್ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಓಕೆ, ಈ ಒಂದು ಅಲೋವೆರಾ ಜೆಲ್ ವಿತ್ ಕಡಲೆ ಹಿಟ್ಟನ್ನ ಸ್ನಾನ ಮಾಡುವಾಗ ಯೂಸ್ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಇದು ಮೇನ್ ಆಗಿ ನಾವು ಯೂಸ್ ಮಾಡ್ತಾ ಇರೋದು ಸ್ಕಿನ್ ರೈಟನಿಂಗ್ ಆಗೋಕೆ, ಹಾಗೆ ಸ್ಕಿನ್ ಸ್ಮೂತನಿಂಗ್ ಆಗೋಕ್ಕೋಸ್ಕರ. ಓಕೆ, ಅಲೋವೆರಾ ಯಾಕೆ ನಮ್ಮ ಸ್ಕಿನ್ಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಇದರಲ್ಲಿ ಫೋಲಿಕ್ ಆಸಿಡ್, ವೈಟಮಿನ್ ಬಿ, ವೈಟಮಿನ್ ಇ, ವೈಟಮಿನ್ ಸಿ, ಹಾಗೆಯೇ ವೈಟಮಿನ್ B1, B2, B6, ಬಿಟೋನಿಂದ ಸ್ಟಾರ್ಟ್ ಆಗಿ ಎಲ್ಲ ಪೋಷಕಾಂಶದ ಇದರಲ್ಲಿ ಅಡಗಿದೆ. ಇದು ಸ್ಕಿನ್ಗೆ ಮಾತ್ರ ಅಲ್ಲ, ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ಓಕೆ, ನಮ್ಮ ಸ್ಕಿನ್ಗೆ ಕೂಲಿಂಗ್ ಕೊಡುವಂತ ಒಂದು ವಸ್ತು ಇದು. ಹಾಗೇನೆ ಬಿಸಿಲಿಗೆ ಹೋಗಿ ಬಂದ ನಂತರ ತಕ್ಷಣ ಸ್ಕಿನ್ಗೆ ಬಾಡಿಗೆ ಎಲ್ಲ ಕೈಗೆ ಆಗಿರ್ಬೋದು ಕಾಲ್ಗೆ ಆಗಿರ್ಬೋದು ಈ ಅಲೋವೆರಾ ಜೆಲ್ಲನ್ನ ಅಪ್ಲೈ ಮಾಡೋದ್ರಿಂದ ಸನ್ಬರ್ನ್ ಕೂಡ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಇದು ಇದನ್ನ ಅಲೋವೆರಾ ಜೆಲ್ಲನ್ನ ಕ್ಲಿನ್ಸಿಂಗ್ ಆಗಿ ಕೂಡ ಉಪಯೋಗಿಸುತ್ತಾರೆ. ಹಾಗೇನೆ ಆಕ್ನೆ ರಿಮೂವ್ ಮಾಡೋಕ್ಕೆ ಕೂಡ ಈ ಒಂದು ಅಲೋವೆರಾ ಜೆಲ್ ಹೆಲ್ಪ್ ಮಾಡುತ್ತೆ. ಅಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ಮುಖ ಸುಕ್ಕು ಕಟ್ಟೋದನ್ನು ಕೂಡ ತಡೆಗಟ್ಟುತ್ತೆ, ಅಂದ್ರೆ ನೆರಿಗೆ ಬರೋದನ್ನು ಕೂಡ ತಡೆಗಟ್ಟೋಕೆ ಹೆಲ್ಪ್ ಮಾಡುವಂಥದ್ದು. ಇನ್ನು ಕಡಲೆ ಹಿಟ್ಟು ನಮ್ಮ ಸ್ಕಿನ್ ನ ವೈಟನಿಂಗ್ ಮಾಡೋಕೆ, ಬ್ರೈಟನಿಂಗ್ ಕೊಡೋಕೆ ತುಂಬಾನೇ ಹೆಲ್ಪ್ ಮಾಡುವಂಥದ್ದು. ಹಾಗೇನೆ ಆಯಿಲಿ ಸ್ಕಿನ್ ಅವರಿಗೆ ಇದನ್ನ ಎಕ್ಸೆಸ್ ಆಯಿಲ್ ರಿಮೂವ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇನ್ನು ಸ್ಕಿನ್ ನಲ್ಲಿರುವಂತ ಜಿಡ್ಡನ್ನು ಕೂಡ ರಿಮೂವ್ ಮಾಡೋಕೆ ಚೆನ್ನಾಗಿ ಹೆಲ್ಪ್ ಮಾಡುವಂಥದ್ದು. ಈ ನಮ್ಮ ಸ್ಕಿನ್ ನಲ್ಲಿ ಯಾವಾಗ ಎಕ್ಸಸ್ ಆಯಿಲ್ ರಿಮೂವ್ ಆಗುತ್ತೆ ಆವಾಗ ನಮಗೆ ಪಿಂಪಲ್ಸ್ ಬರೋದು ಕಡಿಮೆಗೊಳಿಸುತ್ತೆ, ನಂತರ ಇದು ಓಪನ್ ಪೋರ್ಸ್ ಅನ್ನು ಕೂಡ ಬರೋದನ್ನ ತಡೆಗಟ್ಟೋಕೆ ಹೆಲ್ಪ್ ಮಾಡುವಂಥದ್ದು. ಇನ್ನು ಸ್ಕಿನ್ ಅಲರ್ಜೀಸ್ ಎಲ್ಲ ಇರುವವರು ಈ ಒಂದು ಕಡಲೆ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಅಲರ್ಜಿ ಕೂಡ ಕಡಿಮೆಗೊಳಿಸೋಕೆ ಹೆಲ್ಪ್ ಮಾಡುತ್ತೆ. ಇದು ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು, ಆದ್ರೆ ಅಲೋವೆರಾ ಎಲ್ರಿಗೂ ಕೂಡ ಸೂಟ್ ಆಗಲ್ಲ, ನಾರ್ಮಲ್ ಸ್ಕಿನ್ ಅವರಿಗೆ ಮಾತ್ರನೇ ಅಲೋವೆರಾ ಸೂಟ್ ಆಗೋದು. ಅದಕ್ಕೋಸ್ಕರ ಮಕ್ಕಳಿಗಾದ್ರೆ ಹಾಲಿನಿಂದ ಮಿಕ್ಸ್ ಮಾಡಿಕೊಂಡು ಈ ಕಡಲೆ ಹಿಟ್ಟನ್ನ ಉಪಯೋಗಿಸೋದು ತುಂಬಾನೇ ಒಳ್ಳೆಯದು. ಇದನ್ನು ಸ್ನಾನ ಮಾಡುವಾಗ ನಾವು ಸೋಪ್ ಹೇಗೆ ಯೂಸ್ ಮಾಡ್ತೀವೋ ಅದೇ ರೀತಿ 10-15 ಮಿನಿಟ್ಸ್ ತನಕ ನಮ್ಮ ಬಾಡಿಗೆ ಅಪ್ಲೈ ಮಾಡ್ತಾ ಮಸಾಜ್ ಮಾಡಿ ಕೊಡಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಬಾಡಿ ಕೂಡ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಹಾಗೆ ನಮ್ಮ ಸ್ಕಿನ್ ನಲ್ಲಿರುವಂತ ಎಲ್ಲ ಪ್ರಾಬ್ಲಮ್ಸ್ ಕೂಡ ಕಡಿಮೆಗೊಳಿಸೋಕೆ ಈ ಒಂದು ಅಲೋವೆರಾ ವಿತ್ ಕಡಲೆ ಹಿಟ್ಟು ಹೆಲ್ಪ್ ಮಾಡುವಂಥದ್ದು. ಇದನ್ನು 30 ದಿವಸ ಕರೆಕ್ಟ್ ಆಗಿ ಯೂಸ್ ಮಾಡಬೇಕು, ಡೈಲಿ ಯೂಸ್ ಮಾಡಬೇಕು. ಈ ರೀತಿ ಡೈಲಿ ಯೂಸ್ ಮಾಡಿದ್ರೆ ಮಾತ್ರನೇ ನಮಗೆ ರಿಸಲ್ಟ್ ಸಿಗೋದು, ಸ್ಕಿನ್ಗೂ ಸೂಟೇಬಲ್ ಆಗುತ್ತೆ. ಇನ್ನು ಡ್ರೈ ಸ್ಕಿನ್ ಅವರಾಗಿದ್ರೆ ಈ ಒಂದು ಬಿಸಿ ಅಂದ್ರೆ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಸ್ವಲ್ಪ ನಮ್ಮ ಸ್ಕಿನ್ ಡ್ರೈ ಆಗ್ಬಹುದು. ಅದಕ್ಕೋಸ್ಕರ ಸ್ನಾನ ಮಾಡಿ ಬಂದ ತಕ್ಷಣ ನಮ್ಮ ಈ ಒಂದು ಅಲೋವೆರಾ ಜೆಲ್ ಅನ್ನ ತಿಕ್ ಆಗಿ ಅಪ್ಲೈ ಮಾಡಿಕೊಂಡು 2 ಅವರ್ಸ್ ಆದ ನಂತರ ಅದನ್ನ ರಿಮೂವ್ ಮಾಡಿ ತೆಗೀರಿ. ಈ ರೀತಿ ಮಾಡ್ತಾ ಬಂದಾಗ ನಮ್ಮ ಸ್ಕಿನ್ ಕೂಡ ಸ್ಮೂತ್ ಆಗೋಕೆ ಹೆಲ್ಪ್ ಮಾಡುವಂಥದ್ದು. ಯಾವಾಗ ಯೂಸ್ ಮಾಡೋದಂದ್ರೆ ಇದನ್ನ ಸಂಜೆ ಯೂಸ್ ಮಾಡಬೇಕಾಗುತ್ತೆ, ಯಾಕೆಂದ್ರೆ ಈ ಒಂದು ಪ್ಯಾಕ್ ಅನ್ನ ಆಗಿರ್ಬೋದು ಯೂಸ್ ಮಾಡಿದ ನಂತರ ಯೂಸ್ ಮಾಡಿ ಸ್ನಾನ ಮಾಡಿದ ನಂತರ ಬಿಸಿಲಿಗೆ ಹೋಗೋ ಹಾಗೆ ಇಲ್ಲ. ಇದು ಈ ಪ್ಯಾಕ್ ಅಂತಲ್ಲ, ಎಲ್ಲ ಪ್ಯಾಕ್ ಹಾಕಿದ್ರೆ ಬಿಸಿಲಿಗೆ ಹೋಗೋದು 7 ಅವರ್ಸ್ ಆದರೂ ನಾವು ಒಳಗಡೆ ಇರಬೇಕಾಗುತ್ತೆ, ಆವಾಗ ಆದ್ರೆ ಮಾತ್ರನೇ ನಮಗೆ ರಿಸಲ್ಟ್ ಸಿಗೋದು. ಓಕೆ, ಇವತ್ತಿನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದವರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯದಿರಿ. ಹಾಗೆಯೇ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡೋಕ್ಕೆ ಮರೆಯದಿರಿ, ನಾನು ಏನು ಡೌಟ್ಸ್ ಇದ್ರೂ ಕೂಡ ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್, ಸಿ ಯು.